ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪೇಪರ್ ಒಂದರಲ್ಲಿ ಒಂದು ಪ್ಯಾಸೇಜನ್ನು ಕೇಳಿದರು ಐದು ಮಾರ್ಚಿನ ಪ್ಯಾಸೇಜ್ ಕಂಪಲ್ಸರಿ ಇರುತ್ತೆ ಆ ಪ್ಯಾಸೇಜ್ನ ಉತ್ತರಗಳು ಈ ರೀತಿಯಾಗಿವೆ ತಾವು ನೋಡ್ಬೋದು ಕ್ವಶನ್ ನಂಬರ್ ಒನ್ ಏನಾಗಿತ್ತು ಅಂತಂದರೆ ಲೇಖಕರ ಪ್ರಕಾರ ವಿದೇಶಿಯರ ಬಗ್ಗೆ ಕಲ್ಪನೆಯನ್ನು ರೂಪಿಸಲು ಭಾರತೀಯರಿಗೆ ರೂಪಿಸಲು ಯಾವ ಕಾರಣ ನೆರವಾಗಿತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಪ್ಯಾರಾಗ್ರಾಫ್ದಲ್ಲಿ ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಇಂಗ್ಲಿಷ್ ಜನರ ಸಮಕಾಲೀನ ಇತಿಹಾಸದಲ್ಲಿ ಸಂಬಂಧ ಹೊಂದಿದ್ದು ಮುಖ್ಯವಾಗಿ ಅವರ ಪ್ರಬಲ ಸಾಹಿತ್ಯದ ಮೂಲಕ ನಮ್ಮ ಭಾರತೀಯರಿಗೆ ತೀರಕ್ಕೆ ಬಂದ ಅಂತ ಕೊಡ ಅಂದರೆ ಅವರು ಒಂದು ಸಾಹಿತ್ಯದ ಮೂಲಕ ಇಂಗ್ಲೀಷ್ ಪ ವಿದೇಶಿಯರ ಕಲ್ಪನೆ ಭಾರತೀಯರ ಕಲ್ಪನೆಗೆ ರೂಪಿಸಿಕೊಳ್ಳಲಿಕ್ಕೆ ಸಹಾಯವಾಯಿತು ಅಂತ ಕೊಡಿದರೆ ಈಗ ಸರಿಯಾದ ಉತ್ತರ ಬಿ ಆಗಿದೆ ನೆಕ್ಸ್ಟು ನೆಕ್ಸ್ಟ್ ಪ್ರಶ್ನೆ ಲೇಖಕರ ಪ್ರಕಾರ ಆ ಕಾಲದ ಶೈಕ್ಷಣಿಕ ವ್ಯವಸ್ಥೆ ಏನು ಕೊರತೆ ಇತ್ತು ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ವೈವಿಧ್ಯತೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆ ದಿನಗಳಲ್ಲಿ ನಮಗೆ ನೀಡಲಾದ ಕಲಿಕೆಯ ಪ್ರಕಾರವು ಸಮೃದ್ಧವಾಗಿರಲಿಲ್ಲ ಅಥವಾ ವೈವಿಧ್ಯಮವಾಗಿರಲಿಲ್ಲ ಅಂತ ನೇರವಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ಕ್ವಶನ್ನು ಆಂಗ್ಲೋರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತಾರೆ ಎಂದು ಭಾರತೀಯರು ಏಕೆ ನಂಬಿದ್ದರು ನಾಯಕರು ಏಕೆ ನಂಬಿದ್ದರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮುಂದೆ ಸೆಂಟೆನ್ಸ್ ಹೋದರೆ ಆ ಸಮಯದಲ್ಲಿ ಇಂಗ್ಲೆಂಡ್ ತಮ್ಮ ದೇಶದಲ್ಲಿ ಶೋಷಣೆಯಿಂದ ವಲಯನ ಮಾಡಬೇಕಾದ ಎಲ್ಲರಿಗೂ ಆಶ್ರಯವನ್ನು ಒದಗಿಸಿತ್ತು ಅಂತ ಹೀಗಾಗಿ ಅದರಲ್ಲಿ ಬಿ ಉತ್ತರ ಯಾಕಂದರೆ ಪ್ರಪಂಚದ ಅನೇಕ ರಾಜಕೀಯ ನಾಯಕರಿಗೆ ಆಶ್ರಯವನ್ನು ನೀಡಿದರು ನೆಕ್ಸ್ಟ್ ಇಂಗ್ಲೀಷರು ಯಾವ ಗುಣ ಲೇಖಕರನ್ನು ಮೆಚ್ಚಿಸಿದ್ದನ್ನು ಕೊಟ್ಟಿದ್ದಾರೆ ಸರಿಯಾದಂಥ ಉತ್ತರ ಡಿ ಉದಾರವಾದ ಮಾನವತವಾದ ಇಲ್ಲಿದೆ ನೋಡ್ರಿ ಇಂಗ್ಲೀಷರ ಉದಾರವಾದ ಮಾನವೀಯತೆಯು ಈ ಪುರಾವೆಯನ್ನು ನಾನು ಪ್ರಭಾವಿತನಾಗಿದ್ದೆ ಅಂತೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳ್ತಾರೆ ಹೀಗಾಗಿ ಅದು ಸರಿಯಾದಂಥ ಉತ್ತರ ಡಿ ನೆಕ್ಸ್ಟ್ ಜಾನ್ ಬೈಟ್ಸ್ ಅವರ ಭಾಷಣಗಳಿಂದ ಲೇಖಕರು ಏಕೆ ಪ್ರಭಾವಿತರಾದರು ಸರಿಯಾದಂಥ ಉತ್ತರ ಏಕೆಂದರೆ ಅವರ ಭಾಷಣಗಳು ರಾಷ್ಟ್ರೀಯ ಗಡಿಗಳನ್ನು ಮೀರಿ ಪ್ರಸ್ತುತವಾಗಿವೆ ಅದು ರಾಷ್ಟ್ರೀಯ ಗಡಿಗಳು ಇರಲಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲೂ ಸಹಿತ ಹಾಗೇ ಜಾನ್ ಅವರ ಭಾಷಣ ಕೇಳುವ ಅವಕಾಶ ನನಗೆ ಸಿಕ್ಕಿತು ಆ ಭಾಷಣ ದೊಡ್ಡ ಹೃದಯದ ಅಮೂಲಾಗಲು ಉದಾರವಾದ ಎಲ್ಲ ಸಂಕುಚಿತ ರಾಷ್ಟ್ರೀಯ ಗಡಿಗಳನ್ನು ದಾಟಿತ್ತು ಅಂತ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸುಮಾರು ಐದು ಪ್ರಶ್ನೆಗಳು ಈ ಐದು ಗೆರೆಗಳಲ್ಲೇ ಐದು ಪ್ರಶ್ನೆಗಳ ಉತ್ತರ ಇದೆ ಮತ್ತು ಭಾಳ ಈಸಿಯಾದಂಥ ಪ್ಯಾಸೇಜನ್ನ ಅವರು ಸಹಿತ ಈ ಸರಿ ಕೇಳಿದರು ಓಕೆ ಥ್ಯಾಂಕ್ ಯು